ನೀವು ಏನನ್ನೇ ಮಾಡಿದರೂ ನವೀನವಾಗಿಯೂ ಜಿಜ್ಞಾಸೆಯೊಂದಿಗೂ ಮಾಡಬೇಕು. ವಿವರಣೆ: ಭಕ್ತನು ಸೇವೆಯನ್ನು ಕೈಗೆತ್ತಿಕೊಂಡಾಗಲೆಲ್ಲ ಅವರು ಹೆಚ್ಚಾಗಿ ಪ್ರಯತ್ನಿಸಬೇಕು ಮತ್ತು ಚೆನ್ನಾಗಿ ಅದರ ಕುರಿತು ಸಂಶೋಧನೆ ಮಾಡಬೇಕು. ಅದು ಕೇವಲ ಸೇವೆ ಎಂದು ಭಾವಿಸಿ ಕೆಲಸವನ್ನು ಹೇಗಾದರೂ ಮಾಡಿ ಮುಗಿಸಲು ಪ್ರಯತ್ನಿಸಬಾರದು. ನಮ್ಮ ಜೀವನದಲ್ಲಿ ನಮಗೆ ವಿಶೇಷವಾದ ಯಾರಿಗಾದರೂ ನಾವು ಏನನ್ನಾದರೂ ಮಾಡುತ್ತಿರುವಾಗ ನಾವು ನಮ್ಮ ಅತ್ಯುತ್ತಮವಾದ ಹೆಜ್ಜೆಯನ್ನು ಮುಂದಕ್ಕೆ ಹಾಕಲು ಪ್ರಯತ್ನಿಸುತ್ತೇವೆ. ಅದರ ಹಾಗೆಯೇ ನಮ್ಮೆಲ್ಲರ ಅಸ್ತಿತ್ವದ ಮೂಲವಾದ ಆದಿಪರಾಶಕ್ತಿ ತಾಯಿಗೆ ನಾವು ನಮ್ಮ ಸೇವೆಯನ್ನು ಎಷ್ಟು ಸೃಜನಾತ್ಮಕವಾಗಿ ಮತ್ತು ನವೀನವಾಗಿ ಪ್ರಯತ್ನಿಸಬೇಕು ಎಂದು ಒಮ್ಮೆ ಊಹಿಸಿ ನೋಡಿ. ಇಡೀ ಸೃಷ್ಟಿಯ ಮೂಲ ತಾಯಿಯ ತೃಪ್ತಿಗಾಗಿ ನಾವು ಆಸಕ್ತಿದಾಯಕವಾಗಲು ಇದೆಲ್ಲವೂ ಆ ತಾಯಿಯೇ ನಡೆಸಿದ ನಾಟಕವಾಗಿದೆ. ನಾವು ಪ್ರತಿಯೊಬ್ಬರೂ ಸಹ ನಮ್ಮ ಆತ್ಮ ಮತ್ತು ಆದಿಪರಾಶಕ್ತಿಯನ್ನು ತೃಪ್ತಿಪಡಿಸಲು ಅತ್ಯಂತ ಆಸಕ್ತಿದಾಯಕ ರೀತಿಯಲ್ಲಿ ಕೆಲಸಗಳನ್ನು ಮಾಡಬೇಕು. ಇದು ನಮ್ಮ ವೇಗವಾದ ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯ ಮಾಡುತ್ತದೆ. ಓಂ ಶಕ್ತಿ. ಅಮ್ಮನ ನೆನೆ ಮನವೇ ಮೇಲ್ಮರವೂರಮ್ಮನ ನೆನೆ ಮನವೇ.